ಮೇಡಮ್, ಆ ಫೋನ್ ಮಾಡಿದ ಯಾರು, ಎಲ್ಲಿಂದ ಬಂತು ಅಂತ ಐ ಹ್ಯಾವ್ ಟ್ರೇಸ್ಡ್ ಔಟ್. ಗುಡ್ ಮೇಡಮ್, ಅವತ್ತು ಫೋನ್ನಲ್ಲಿ ಮಾತಾಡಿದ್ದು ಒಂದು ಹುಡುಗಿ. ಆ ಫೋನ್ ಬಂದಿದ್ದು ಒಂದು ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲಿಂದ. ಆದರೆ ಒಂದು ಪ್ರಾಬ್ಲಮ್, ಆ ಹಾಸ್ಟೆಲಲ್ಲಿ ತುಂಬ ಜನ ಹುಡುಗಿರೇ ಇರೋದ್ರಿಂದ ಯಾವ ಹುಡುಗಿ ಫೋನ್ ಮಾಡಿದ್ದು ಅಂತ ಕಂಡುಹಿಡಿಯೋದಕ್ಕೆ ಕಷ್ಟ ಆಗಿದೆ. ಐ ಟು ಥಿಂಕ್ ಇಟ್ಸ್ ಎ ಡಿಫಿಕಲ್ಟ್ ಟಾಸ್ಕ್ ಟು ಫೈಂಡ್ ಔಟ್, ಬಟ್ ಹೇಗಾದರೂ ಮಾಡಿ ಕಂಡುಹಿಡಿಯಲೇಬೇಕು. ಹಾಂ ಮಿಸ್ಟರ್ ರಮೇಶ್. ಎಸ್ ಮೇಡಮ್. ಯು ಡೂ ಒನ್ ಥಿಂಗ್, ಏನಾದರೂ ಮಾಡಿ ಆ ಹಾಸ್ಟೆಲ್ ಹುಡುಗಿಯರ ಜೊತೆ ಗೆಟ್ ಟುಗೆದರ್ ಅರೇಂಜ್ ಮಾಡಿ. ನಮ್ಮ ಏರಿಯಾಗೆ ನೀವು ಡಿಸಿಪಿ ಆಗಿ ಬಂದಿರೋದು ನಮ್ಮೆಲ್ಲರೂ ಪುಣ್ಯ ಮೇಡಮ್. ನೋಡಿದ್ರಾ, ನಿಮ್ಮ ವಾರ್ಡನ್ ಹೇಳ್ತಿದ್ದಾರೆ ನಾನು ಈ ಏರಿಯಾಗೆ ಬಂದಿದ್ದು ನಿಮ್ಮೆಲ್ಲರೂ ಪುಣ್ಯ ಅಂತೆ. ಹಾಗೆ ನನಗೆ ನಿಮ್ಮೆಲ್ಲರ ಸೇವೆ ಮಾಡೋ ಭಾಗ್ಯ ಸಿಕ್ಕಿರೋದು ನನ್ನ ಪುಣ್ಯ. ಬಿಕಾಸ್ ಐ ಆಲ್ರೆಡಿ ಗಾಟ್ ಎ ಗುಡ್ ಕೋಆಪರೇಷನ್ ಫ್ರಮ್ ಯು ಆಲ್. ನಾನು ಈ ಊರಿಗೆ ಹೊಸದಾಗಿ ಬಂದಾಗ ಒಂದು ಕೇಸ್ ಬಂತು. ಆ ಕೇಸ್ನ ಮುಚ್ಚಿಡೋಕ್ಕೆ ಬಹಳ ಜನ ಟ್ರೈ ಮಾಡಿದ್ರು, ಬಟ್ ನಿಮ್ಮ ಹಾಸ್ಟೆಲ್ಲಿರೋ ಒಂದು ಹುಡುಗಿ ಧೈರ್ಯವಾಗಿ ಫೋನ್ ಮಾಡಿ ಅದು ಸುಯಿಸೈಡ್ ಕೇಸ್ ಅಂತ ನನಗೆ ತಿಳಿಸಿದ್ಲು. ಆ ಹುಡುಗಿ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇ ತಾನೆ ನನಗೆ ಅವತ್ತು ಫೋನ್ ಮಾಡಿದ್ದು? ನಾನಲ್ಲ. ನೀನಲ್ಲ ಅಂತ ನೀನ್ ಹೇಳಿದ್ರು, ನೀನೇ ಅಂತ ನಿನ್ನ ಮುಖ ಹೇಳ್ತಾ ಇದೆ, ನಿನ್ನ ಕಣ್ಣುಗಳು ಹೇಳ್ತಾ ಇದೆ. ಕಮಾನ್ ಟೆಲ್ ಮಿ. ನಾನು ಹೇಳಿದ್ದಲ್ಲ ನಾನಲ್ಲ ಅಂತ. ನೋಡು, ನಿನ್ನ ಲಾಕಪ್ನಲ್ಲಿ ಹಾಕಿ ಎಲ್ಲರ ಮುಂದೆ ಚಿತ್ರ ಹಿಂಸೆ ಕೊಟ್ಟು ಈ ಪ್ರಶ್ನೆಗಳನ್ನ ನಾನು ಅಲ್ಲೇ ಕೇಳಬಹುದಿತ್ತು. ಬಟ್ ನಾನು ಒಂದು ಹೆಣ್ಣು, ಹಾಗೆ ಮಾಡಿದೆ ನೀನು ಎಲ್ಲಿ ಕರ್ಕೊಂಬಂದೆ. ಸಿ, ಡೋಂಟ್ ಟ್ರೈ ಟು ಟೆಂಪ್ಟ್ ಮಿ. ನಿನಗೆ ಹಾಗೆ ಗೊತ್ತು ಮೇಷ್ಟ್ರ ಮಗಳು ಸುಯಿಸೈಡೇ ಮಾಡ್ಕೊಂಡಿದ್ದಾಳೆ ಅಂತ? ಅವಳು ಆಕ್ಸಿಡೆಂಟಲ್ಲಿ ಸತ್ತಿರಬಹುದು, ಇಲ್ಲ ಬೇರೆ ಹೇಗೋ ಸತ್ತಿರಬಹುದು. ಅವಳಿಗೂ ನಿನಗೂ ಇದ್ದಂಥ ಸಂಬಂಧ, ರಿಲೇಷನ್ಶಿಪ್ ಏನು? ಕಮ್ ಆನ್ ಸ್ಪೀಕ್ ಔಟ್. ಸಾರಿ, ನಾನು ಪೊಲೀಸ್ ಅಂತ ತಾನೇ ನೀನು ನನಗೆ ನಿಜ ಹೇಳ್ತಾ ಇಲ್ಲ. ಕಾಕಿ ಬಟ್ಟೆ ಹಾಕೋಕೆ ಮುಂಚೆ ನಾನು ಏನಾಗಿದ್ದೆ ಗೊತ್ತಾ? ಯು ನೋ, ನಾನು ಬಕ್ಕೈದಿ. ಎಸ್, ಐ ವಾಸ್ ಬಿಹೈಂಡ್ ಬಾರ್ಸ್. ಸ್ವಾಮಿ ರಾಘವೇಂದ್ರ, ನಮ್ಮೆಲ್ಲರನ್ನೂ ಕಾಪಾಡೋ ಭಾರ ನಿಂದೇ ತಂದೆ. ಅಲ್ಲಮ್ಮ, ಒಂದು ದಿನ ಆದರೂ ಒಂದು ಕೆಲಸನೂ ಪೂರ್ತಿ ಮಾಡದೆ ಇರೋ ನೀನು ಅಷ್ಟೊತ್ತಿನಿಂದ ದೇವ್ರ ಮುಂದೆ ನಿಂತ್ಕೊಂಡು ಅದೇನು ಕೇಳ್ಕೊಂಡೆ? ಅಪ್ಪ ರಾಘವೇಂದ್ರ, ಇನ್ ಮುಂದೆ ಆದ್ರೂ ನಾನು ನಮ್ಮ ಅಪ್ಪ ಅಮ್ಮ ಯಾವತ್ತೂ ಒಟ್ಟಿಗೆ ಇರೋ ಹಾಗೆ ಮಾಡಪ್ಪ, ಯಾವತ್ತೂ ಅಪ್ಪ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗದೆ ಇರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊಂಡೆ. ಅಚ್ಚರಿ, ದೇವ್ರ ಹತ್ರ ನೀನೇನ್ ಕೇಳ್ಕೊಂಡೆ? ನಾನೇನ್ ಕೇಳ್ಕೊಳ್ಬೇಕು ಅಂತ ಇದ್ನೋ ಅದನ್ನೆಲ್ಲ ನೀನೇ ಕೇಳ್ಕೊಂಡಿದ್ಯಲ್ಲಮ್ಮ. ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿಗೆ ಬಂದು ಈ ಭೂಮಿ ತಾಯಿ ಸೇವೆ ಮಾಡಿಕೊಂಡು ನಿಮ್ಮಗಳ ಜೊತೆ ಆರಾಮಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮಗಳ ಹತ್ರ ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಂತೆ? ಏನೇ ಮಾಡ್ಲಿ, ನನಗೂ ಆ ಕೆಲಸ ಮಾಡಿ ಮಾಡಿ ಬೇಜಾರಾಗೋಯ್ತು. ಅದು ಅಲ್ಲದೆ ವಯಸ್ಸು ಆಗೋಯ್ತು ನೋಡು. ಅಲ್ಲ ರೀ, ಇನ್ನೂ ಇವಳಿಗೆ ಮದ್ವೆನೆ ಆಗ್ಲಿಲ್ಲ, ಈಗ ನೀವು ಕೆಲಸ ಬಿಟ್ರೆ ಹೇಗೆ? ಹೋಗಮ್ಮ, ಯಾವಾಗ ನೋಡಿದ್ರು ಮದ್ವೆ ಮದ್ವೆ ಅಂತೀಯ. ಹೆಣ್ಣ ಹುಟ್ಟದ ಮೇಲೆ ಮದ್ವೆ ಆಗ್ಲೇಬೇಕು ಅಂತ ಏನ್ ರೂಲ್ಸಾ? ನೀನ್ ಸುಮ್ನೆರೆ, ನಿನ್ಗೇನು ಅರ್ಥವಾಗಲ್ಲ. ಅದಕ್ಕೆ ಯಾಕೆ ಆ ಮಗು ಮೇಲೆ ಹಾಗೆ ರೇಗಾಡ್ತಾ ಇದ್ದೀಯಾ? ನೋಡೆ, ಒಂದೇ ಒಂದು ಮುಖ್ಯವಾದ ಕೆಲಸ ಮಾಡಿ ಮುಗಿಸೋದು ಬಾಕಿ ಇದೆ, ಅದಾದ್ಮೇಲೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ಕೈಗೆ ಅಷ್ಟೋ ಇಷ್ಟೋ ಹಣ ಸಿಗುತ್ತೆ, ಆಮೇಲೆ ಪ್ರಿಯಾಂಕನ ಮದುವೆ ಮಾಡಿ ಮುಗಿಸಿದ್ರೆ ಆಯ್ತು. ಸ್ವಲ್ಪ ಸಾರಾಕಮ್ಮ. ಅಪ್ಪ, ನಾನು ಸಿಟಿಗೆ ಬರ್ತೀನಪ್ಪ. ಬೇಡಮ್ಮ, ಅದು ಹೋಗಪ್ಪ, ನೀನ್ ಯಾವಾಗ್ಲೂ ನನ್ನ ಸಿಟಿ ಕರ್ಕೊಂಡು ಹೋಗೋದೇ ಇಲ್ಲ. ಕರ್ಕೊಂಡು ಹೋಗ್ರಿ ಪಾಪ, ಎಕ್ಸಾಮ್ ಮುಗ್ದು ಮನೇಲೆ ಕುತ್ಕೊಂಡು ಬೇಜಾರಾಗಿರ್ಬೇಕು. ನನಗಂತೂ ನೀವು ಸಿಟಿ ತೋರಿಸ್ಲೇ ಇಲ್ಲ,
ಅವಳನ್ನಾದ್ರೂ ಕರ್ಕೊಂಡೋಗಿ ಕಬ್ಬನ್ ಪಾರ್ಕು, ವಿಧಾನಸೌಧ ಅದು ಇದು ತೋರಿಸ್ಕೊಂಡ್ ಬನ್ನಿ. ಹ್ಮ್ ಚಿನ್ನದ ತಪ್ಪ.